ಆತ್ಮೀಯ ಸ್ನೇಹಿತರೆ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಪ್ರಸ್ತುತ ಕೊರೋನಾ ವೈರಸ್ನಿಂದ ನೀವು ಮನೆಯಲ್ಲೇ ದಿಗ್ಬಂಧನದಲ್ಲಿ ಒಳಗಾಗಿರ್ತೀರಿ ಹಾಗಾಗಿ ಹೊರಗಡೆ ಹೋಗುವಂತಿಲ್ಲ ಇನ್ನು ಇಪ್ಪತ್ತೊಂದು ದಿನಗಳ ಕಾಲ ನೀವು ಮನೆಯಲ್ಲೇ ಲಾಕ್ಡೌನ್ ಆಗಿರಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಕೊರೋನಾ ವೈರಸ್ ಅತ್ಯಂತ ವೇಗವಾಗಿ ಹಪ್ತಾ ಇರೋದ್ರಿಂದ ನಿಮಗೆ ಮನೇಲಿ ಇರ್ತಕ್ಕಂತಹ ಒಂದು ಶಿಕ್ಷೆಯನ್ನ ಕೊಡಲಾಗಿದೆ ಶಿಕ್ಷೆ ಅನ್ನೋದಕ್ಕಿಂತ ಇದು ಎಫ್ಟಿ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ಆ್ಯಪ್ಗಳನ್ನು ಬಳಸಿಕೊಂಡು ಹೇಗೆ ನಿಮ್ಮ ಜ್ಞಾನಾರ್ಜನೆಯನ್ನು ವೃದ್ಧಿ ಮಾಡ್ಕೋಬಹುದು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಟೆಲಿಗ್ರಾಮ್ ಡೌನ್ಲೋಡ್ ಮಾಡಬೇಕು ಸೊ ಟೆಲಿಗ್ರಾಮನ್ನು ನೀವು ಡೌನ್ಲೋಡ್ ಮಾಡಬೇಕು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದು ಗ್ರೂಪ್ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಆ ಟೆಲಿಗ್ರಾಮ್ನ ನೀವು ಓಪನ್ ಮಾಡಿದರೆ ನಿಮಗೆ ಈ ರೀತಿ ಟೆಲಿಗ್ರಾಮ್ ಬರುತ್ತೆ ಸೊ ನಿಮ್ಮ ನಂಬರಿಗೆ ನೀವೇನು ಮಾಡಬೇಕಾಗುತ್ತೆ ಅಲ್ಲಿ ಅಂದರೆ ಸರ್ಚ್ ಬಟನ್ ಏನು ಕಾಣಿಸ್ತಾ ಇದೆಯಲ್ಲ ಸೊ ನೀವು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ಈ ಸರ್ಚ್ ಬಟನಲ್ಲಿ ನಾನು ತೋರಿಸ್ತಕ್ಕಂಥ ಚಾನಲ್ಗಳನ್ನು ನೀವು ಸಂಪರ್ಕ ಮಾಡ್ಬೋದು ಸೊ ಅದರಲ್ಲಿ ಮೊದಲನೇದಾಗಿ ಬೆಸ್ಟ್ ಅಂತ ಹೇಳಿ ನಾನು ನನ್ನ ಚಾನಲನ್ನು ಹೇಳೋದಿಲ್ಲ ಬೇರೆಯವ್ರದ್ದು ಕೂಡ ಹೇಳ್ತೀನಿ ಸರಸ್ವತಿ ಜ್ಞಾನ ಸರಸ್ವತಿ ಚರ್ಚಾ ಕೂಟ ಅಂತ ಇದೆ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಜ್ಞಾನ ಸರಸ್ವತಿ ಚರ್ಚಾ ಕೂಟ ಅಂಥೇಳಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ಒಂದು ಗ್ರೂಪಲ್ಲಿ ಟೋಟಲು ನಿಮಗೆ ಆರು ಸಾವಿರದ ಆರುನೂರ ಇಪ್ಪತ್ತು ಮೆಂಬರ್ಸ್ ಇದ್ದಾರೆ ಮುನ್ನೂರು ಜನ ಈಗ ಸದ್ಯಕ್ಕೆ ಆನ್ಲೈನಲ್ಲಿದ್ದಾರೆ ಸೊ ಇದನ್ನು ನೀವು ಈ ಒಂದು ಗ್ರೂಪ್ನಲ್ಲಿ ನೀವು ಜ್ಞಾನವನ್ನು ಗಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ ನೋಡಿ ಈಗ ಇದರಲ್ಲಿ ಸಾಕಷ್ಟು ಜನ ಮೆಸೇಜನ್ನು ಮಾಡ್ತಾ ಇದ್ದಾರೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಡಿಸ್ಕಷನಲ್ಲಿ ಸಾಕಷ್ಟು ಜನ ನಿಮಗೆ ಡಿಸ್ಕಷನನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಭಾರತದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ರಾಕೆಟ್ ಉಡಾವಣಾ ಕೇಂದ್ರ ಎಲ್ಲಿದೆ ಹೇಳಿ ಅಂತ ಇದೆ ಸೊ ಅದಕ್ಕೆ ಸಾಕಷ್ಟು ಆನ್ಸರ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಮತ್ತೆ ಸರಿ ಯಾವುದು ಅಂತ ಕೂಡ ನಿಮಗೆ ತಿಳಿಸ್ತಾರೆ ಲಾಸ್ಟಿಗೆ ಹಾಗೆಯೇ ಅನೇಕ ಪ್ರಶ್ನೆಗಳನ್ನು ಕೂಡ ನೋಡಿ ಭಂಗಪರದ ತದ್ಭವ ರೂಪ ಏನು ಸೊ ಈ ರೀತಿ ಎಷ್ಟು ಅಂದರೆ ಸುಮಾರು ಲಕ್ಷಾಂತರ ಸಾವಿರಾರು ಮೆಸೇಜ್ಗಳು ಕ್ವಶನ್ಸು ಈ ರೀತಿ ಆಪ್ಷನ್ಸ್ ಕೂಡ ಇದೆ ನೋಡಿ ಈ ಕೆಳಗಿನವುಗಳಲ್ಲಿ ರಬಿ ಬೆಳೆ ಯಾವುದು ಗೋಧಿ ನೆಲಗಡಲೆ ಅಕ್ಕಿ ಕಬ್ಬು ಆಪ್ಷನ್ಸ್ ಎಲ್ಲ ಹೇಳ್ತಾರೆ ಅದರಲ್ಲಿ ಸರಿಯಾದದ್ದು ಯಾವುದು ಅಂತ ಹೇಳಿದರೆ ಯಾರು ಪ್ರಶ್ನೆಯನ್ನು ಕೇಳಿದ್ರೆ ನೋಡಿ ಇವರು ಅವರೇನೆ ಸರಿಯಾದ ಉತ್ತರ ಯಾವುದು ಅಂತ ಕೂಡ ನಿಮಗೆ ತಿಳಿಸ್ತಾರೆ ಅಂದರೆ ಒಂದೇ ಆಪ್ಷನ್ ಸರಿಯಂತೆ ಅಂದರೆ ದಟ್ ಮೀನ್ಸ್ ಗೋಧಿ ಅಂತ ಹೇಳಿ ಸೊ ಹಾಗೆ ನೀವು ಇದನ್ನ ಜಸ್ಟ್ ಓದೋದ್ರಿಂದ ನೀವು ನೋಡಬಹುದು ಆದ್ರೆ ಒಂದೇನಪ್ಪ ಅಂದ್ರೆ ನೀವು ನಿಮ್ಮ ಟೆಲಿಗ್ರಾಮ್ ಅಲ್ಲಿ ಕೆಲವೊಂದು ಸೆಟ್ಟಿಂಗ್ಸನ್ನು ನೀವು ಮಾಡ್ಕೋಬೇಕಾಗತ್ತೆ ಏನಪ್ಪಾ ಅಂತ ಹೇಳಿದ್ರೆ ಸೊ ಏನು ಅದು ಅದೊಂದು ಇದೊಂದು ಗ್ರೂಪ್ ಆಯ್ತು ಸೊ ಇದನ್ನು ನೀವು ಜ್ಞಾನ ಸರಸ್ವತಿ ಚರ್ಚಾಕೂಟ ಇದಕ್ಕೆ ಲಾಗಿನ್ ಆಗ್ಬೋದು ಇನ್ನೊಂದು ನಮ್ದೇ ಒಂದು ಚಾನಲಿಂದ ಗ್ರೂಪ್ ಇದೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಟಿ ಲರ್ನಿಂಗ್ ಸೆಂಟರ್ ನೀವು ಅಲ್ಲಿ ಜಾಯ್ನ್ ಆಗಿ ಡಿಸ್ಕಷನ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೂ ಕೂಡ ಇಲ್ಲಿ ಇಲ್ಲೂ ಕೂಡ ಕೆಲವೊಂದು ಡಿಸ್ಕಷನ್ ನಡೆಯುತ್ತೆ ನಮ್ಮ ವಿಡಿಯೋಗಳು ಅಪ್ಲೋಡು ಮತ್ತು ಕೆಲವೊಂದು ಮಾಹಿತಿಗಳನ್ನು ಕೂಡ ನಾನು ಇಲ್ಲಿ ಕೊಟ್ಟಿರ್ತೇನೆ ಸೊ ನೀವು ಕೂಡ ಅದನ್ನು ನೋಡ್ಬೋದು ಇದರಲ್ಲೂ ಕೆಲವೊಂದು ಡಿಸ್ಕಷನ್ ಮಾಡಿದರೆ ಮತ್ತೆ ನೋಟ್ಸ್ಗಳನ್ನು ಕೂಡ ಹಾಕಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಸೊ ಕೈಯಲ್ಲಿ ಬರೆದಿರುವಂಥ ನೋಟ್ಸ್ಗಳು ಸಿಗುತ್ತೆ ನಿಮಗೆ ಸೊ ಈ ಥರದ ಎಲ್ಲ ನೋಟ್ಸ್ಗಳನ್ನು ಕೂಡ ನೀವು ಆರಾಮಾಗಿ ನೋಡ್ಬೋದು ಕೆಲವೊಂದು ಮಾಹಿತಿಗಳು ಕೂಡ ನಿಮಗಿದ್ರಲ್ಲಿ ಸಿಗ್ತವೆ ಸೊ ಇದಿಷ್ಟು ಚಾನಲಿನ ಬಗ್ಗೆ ಆದರೆ ಇನ್ನೂ ಒಂದು ಚಾನಲ್ ಇದೆ ನೀವು ಕೊರೋನಾ ವೈರಸ್ ಬಗ್ಗೆ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇದೆ ನೋವೆಲ್ ಕೊರೋನಾ ವೈರಸ್ ಅಪ್ಡೇಟ್ ಅಂತೇಳಿ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಪ್ರಸ್ತುತ ಎಷ್ಟು ಆಗಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ಫ್ಲ್ಯಾಶ್ ನ್ಯೂಸು ಏನಪ್ಪ ಅಂತಂದರೆ ಟೋಟಲ್ಲು ಇಂಡ್ಯಾದಲ್ಲಿ ಎಷ್ಟು ಜನ ಆಗಿದ್ದಾರೆ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಕೇಸಸ್ಸು ಡೆತ್ತು ಲೊಕೇಶನ್ನು ಹೌದಲ್ವಾ ಸೊ ಇದರಲ್ಲಿ ಹೈಯೆಸ್ಟ್ ಇರೋದು ಚೈನಾ ನೆಕ್ಸ್ಟ್ ಇಟಲಿ ಇದೆ ಏಳು ಸಾವಿರ ಜನ ಸತ್ತೋಗಿದರೆ ಇಲ್ಲಿ ಮೂರು ಸಾವಿರದ ಇನ್ನೂರ ಐವತ್ತೇಳು ಜನ ಸತ್ತೋಗಿದರೆ ಎಂಬತ್ತೇಳು ಸೊ ಇಂಡಿಯಾ ಎಲ್ಲಿದೆ ಅಂತ ನೀವು ನೋಡೋದಾದ್ರೆ ಇಲ್ಲಿ ಬರುತ್ತೆ ನೋಡಿ ಇಂಡಿಯಾ ಸೊ ಕಾಣಿಸ್ತಾ ಇದೆಯಾ ಇದು ಅಂದ್ರೆ ಪ್ರಸ್ತುತ ಈಗ ಈ ಟೈಮ್ ಎಷ್ಟಿದೆ ನೋಡಿ ಈಗ ಇರುವಂತ ಸಮಯ ಮೂರು ಗಂಟೆ ಮೂವತ್ತೈದು ನಿಮಿಷ ಸೊ ಈ ಟೈಮ್ನಲ್ಲಿ ಇವತ್ತು ಆರುನೂರ ತೊಂಬತ್ತೆರಡು ಜನ ಹದಿಮೂರು ಡೆತ್ ಆಗಿದೆ ಇಂಡಿಯಾದಲ್ಲಿ ಅಲ್ಲಿ ಹನ್ನೊಂದು ಸಿ ಅಂತ ಹೇಳಿದ್ರೆ ಕ್ಯೂರ್ ಆಗಿರೋರು ಹನ್ನೊಂದು ಜನ ಹನ್ನೊಂದು ಜನ ಈಗ ಜಸ್ಟ್ ವಾಸಿ ಮಾಡಿಕೊಂಡಿದ್ದಾರೆ ಈ ಕಾಯಿಲೆಯಿಂದ ನೆಕ್ಸ್ಟ್ ಫಿಲಿಪೈನ್ಸ್ ಇದೆ ಹಾಗೆ ಬೇರೆ ಬೇರೆ ದೇಶಗಳು ಕೂಡ ನಾವು ನೋಡ್ಬೋದು ಆರುನೂರ ತೊಂಬತ್ತೆರಡು ಪ್ರಸ್ತುತ ಇಂಡಿಯಾದಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ಸೊ ಬೇಕಂದರೆ ನೀವು ಕೂಡ ಇದಕ್ಕೆ ಜಾಯಿನ್ ಆಗ್ಬೋದು ಸೊ ಕೊರೋನಾ ವೈರಸ್ ಅಪ್ಡೇಟ್ ಅಂತ ಕೊಡಿ ಅಥವಾ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಸ್ ಜಿ ವೈರಸ್ ಅಪ್ಡೇಟ್ ಅಂತ ಹೇಳಿ ಸೊ ಅದನ್ನು ತಗೊಂಡು ನೀವು ನೋಡ್ಬೋದು ಹಾಗೆಯೇ ಇನ್ನೊಂದು ಹೇಳ್ತೀನಿ ಅಂತ ಹೇಳಿದ್ದೆ ಇನ್ನೊಂದು ಬೆಸ್ಟ್ ಗ್ರೂಪ್ ಇದೆ ಅದ್ಯಾವುದಪ್ಪ ಅಂದರೆ ಪ್ರಶಾಂತ್ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಸೊ ಇವರು ಪ್ರಶಾಂತ್ ಸರ್ ಸಾಕಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನನ್ನು ಕೊಡ್ತಾರೆ ನೀವು ನ್ಯೂಸ್ ಪೇಪರ್ ಓದಲಿಲ್ಲ ಅಂದರೂ ಪರವಾಗಿಲ್ಲ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಾನು ಕೂಡ ಹಾಗಿದ್ದೀನಿ ನನಗೂ ಕೂಡ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಸಾಕಷ್ಟು ನೋಟ್ಸ್ ಇದಾವೆ ಇದರಲ್ಲಿ ಟಿ ಟಿಗೆ ಸಂಬಂಧಪಟ್ಟಂತೆ ಆಮೇಲೆ ಕ್ವಶನ್ಸ್ ಇದ್ದಾವೆ ನೋಡಿ ಗ್ಲೋಬಲ್ ವಿಲೇಜ್ ಪರಿಕಲ್ಪನೆಯ ಅಭಿವೃದ್ಧಿ ಆಧರಿಸಿದೆ ಯಾವುದನ್ನು ಸಾಮಾಜಿಕ ರಾಜಕೀಯ ಮತ್ತು ಸಾರಿಗೆ ಮತ್ತು ಸಂವಹನ ಅಭಿವೃದ್ಧಿ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಅಂತ ಇದೆ ಸೊ ನಿಮ್ಗೆ ಯಾವುದೋ ಗೊತ್ತಿಲ್ಲ ಅದಕ್ಕೊಂದು ಯಾವುದೋ ಒಂದು ಕೊಡಿ ಸೊ ಎಸ್ ಸಾರಿಗೆ ಮತ್ತು ಸಂವಹನ ಅದು ರೈಟ್ ಮಾರ್ಕ್ ಬನ್ನಿ ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಜನ ಅದಕ್ಕೆ ಆನ್ಸರನ್ನು ಮಾಡಿದ್ದಾರೆ ಅಂತೇಳಿ ಸೊ ಹೀಗೆ ನೀವು ಕೂಡ ಇದರಲ್ಲಿ ಅನೇಕ ಪ್ರಶ್ನೆಗಳು ಮತ್ತು ಎಲ್ಲ ಸಿಗುತ್ತೆ ನೋಡಿ ಹೈಲೈಟ್ಸು ಆವತ್ತಿನ ಅಂತಾರಾಷ್ಟ್ರೀಯ ಸುದ್ದಿಗಳು ಎಲ್ಲನೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಪ್ರ ಮತ್ತೆ ಟಿ ಇ ಟಿ ನೋಟ್ಸ್ಗಳು ಕೂಡ ಇದೆ ಅದು ಆ ಒಂದು ಬಟನನ್ನು ಕ್ಲಿಕ್ ಮಾಡಿ ನೀವು ಸರ್ಚನ್ನು ಮಾಡಿದರೆ ಟಿ ಇ ಟಿ ನೋಟ್ಸ್ಗಳು ಕೂಡ ಸಿಗ್ತದೆ ನಿಮಗೆ ಆಮೇಲೆ ಪಾಸಿಂಗ್ ಪ್ಯಾಕೇಜ್ಗಳು ಕೂಡ ಅದರಲ್ಲಿ ಸಿಗುತ್ತೆ ಸೊ ಇನ್ನು ಅದಾದಮೇಲೆ ಕೆ ಪಿ ಎಸ್ ಸಿ ಎಸ್ ಆರ್ ವರ್ಲ್ಡ್ ಅಂತ ಒಂದು ಚಾನಲ್ ಇದೆ ದಿಸ್ ಈಸ್ ದ ಬೆಸ್ಟ್ ಚಾನಲ್ ಇದರಲ್ಲೂ ಕೂಡ ನೋಟ್ಸ್ಗಳು ಪಿ ಡಿ ಎಫ್ಗಳು ಕಲಿಕಾ ಸಾಮಗ್ರಿಗಳು ಸಾಕಷ್ಟು ನಿಮಗೆ ಸಿಗ್ತವೆ ಸೊ ಇದನ್ನು ಕೂಡ ನೀವು ನೋಡ್ಬೋದು ಎಸ್ ಆರ್ ವರ್ಲ್ಡ್ ಅಂತೇಳಿ ಮತ್ತು ಕೆ ಪಿ ಎಸ್ ಸಿ ಸ್ಟಡಿ ಸರ್ಕಲ್ ಅಂತ ಒಂದಿದೆ ಹಾಗೆ ಕೆ ಎಸ್ ಟಿ ಇದು ಕೂಡ ನೋಡ್ಬೋದು ಆಮೇಲೆ ಇನ್ನು ಸಾಕಷ್ಟು ಇದಾವೆ ಸ್ಪರ್ಧಾ ವಿಷನ್ ಅಂತ ಇದೆ ಸಾಧನ ಅಂತ ಒಂದಿದೆ ಚಾ ಚಾಲುಕ್ಯ ಲೋಕ ಅಂತ ಇದೆ ಈ ಅನೇಕ ಚಾನಲ್ಸ್ ಕೂಡ ನಿಮಗೆ ಸಿಗ್ತದೆ ನೀವು ಯಾವ ಚಾನಲ್ ಬೇಕು ನೋಡಿ ಅದರಲ್ಲಿ ಕೂಡ ನೀವು ಸೊ ಅದಕ್ಕೂ ಮುಂಚೆ ಒಂದು ಸಣ್ಣ ಸೆಟ್ಟಿಂಗ್ಸನ್ನು ಮಾಡ್ಬೇಕಂತ ಹೇಳಿದ್ದೆ ನಾನು ನಿಮಗೆ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಮೂರು ಗೆರೆ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮಲ್ಲಿ ಅದಾದ ನಂತರ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಆಪ್ಷನನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಹೆಸರು ಎಲ್ಲ ತೋರಿಸ್ತಾ ಇರುತ್ತಲ್ವ ಸೊ ನೀವು ಇಲ್ಲಿ ಫೋಟೋ ಕೂಡ ಚೇಂಜ್ ಮಾಡ್ಕೋಬೋದು ಆದರೆ ಫೋಟೋ ನಿಮ್ಮದೇ ಹಾಕಿ ಫೋಟೋ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಸೆಟ್ಟಿಂಗ್ಸ್ ಇದೆ ಅದೇನಪ್ಪ ಅಂತ ಹೇಳಿದರೆ ಇಲ್ಲಿ ಪ್ರೈವಸಿ ಅಂತ ಇದೆ ಕಾಣಿಸ್ತಾ ಇದೆ ನಿಮಗೆ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಇದನ್ನು ಆನ್ ಮಾಡ್ಕೊಳ್ಳಿ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಬ್ಲಾಕ್ ಯೂಸರ್ಸ್ ಬಿಡಿ ಫೋನ್ ನಂಬರ್ ಅಂತ ಇದೆಯಲ್ಲ ಎವ್ರಿ ಬಡಿ ಅಂತ ಕೊಡಬೇಡಿ ಏನಂತ ಕೊಡಬೇಕು ಎವರಿ ಬಡಿ ಅಂತ ಕೊಡಬಾರ್ದು ಲಾಸ್ಟ್ ಸೀನ್ ಏನಾದರೂ ಕೊಡಿ ಪ್ರೊಫೈಲ್ ಫೋಟೋ ಕೂಡ ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಡಿ ನಾನು ಈಗ ಚೇಂಜ್ ಮಾಡ್ತೇನೆ ಫೋನ್ ನಂಬರ್ ಮೈ ಕಾಂಟ್ಯಾಕ್ಟ್ಸ್ ಎಸ್ ಮೈ ಕಾಂಟ್ಯಾಕ್ಟ್ಸ್ ಮಾಡಿ ಲಾಸ್ಟ್ ಸೀನು ನಡೆಯುತ್ತೆ ಪ್ರೊಫೈಲ್ ಫೋಟೋ ಅದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು ಬೇಕಾದ್ರೆ ಎವರಿ ಬಡಿ ಅಂತ ಇದೆ ಇದನ್ನು ಕೂಡ ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಡಿ ಇನ್ನು ಕಾಲ್ ಎವ್ರಿಬಡಿ ಗ್ರೂಪ್ ಎವ್ರಿಬಡಿ ಫಾರ್ವರ್ಡ್ ಮೆಸೇಜ್ ಎವ್ರಿಬಡಿ ಅಂತ ಇದೆ ಸೊ ಯಾಕೆ ಈ ಫೋನ್ ನಂಬರ್ನ ಮೈ ಕಾಂಟ್ಯಾಕ್ಟ್ಸ್ ಅಂತಲೂ ಕೊಡಬಹುದು ಅಥವಾ ನೀವು ಬೇರೆಯೂ ಕೂಡ ಚೇಂಜ್ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಗ್ರೂಪ್ಗಳಲ್ಲಿ ನೀವೇನಾದರೂ ನಿಮ್ಮದೇ ಆದಂಥ ಒಂದು ಅನಿಸಿಕೆಗಳನ್ನು ಚರ್ಚಾಕೂಟದಲ್ಲಿ ಒಂದು ಕ್ವಿಝ್ ಕ್ವಶನ್ಸ್ ಆನ್ಸರ್ ಮಾಡ್ತಾ ಇದ್ರೆ ಅಂದರೆ ನಿಮ್ಮ ಪ್ರೊಫೈಲ್ ನೋಡಿಬಿಟ್ಟು ಕೆಲವೊಬ್ರು ಅಂದರೆ ಇರ್ತಾರಲ್ವ ಸಮಾಜದಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಫೋಟೋ ನೋಡಿ ನೀವೇನಾದರೂ ಲೇಡೀಸ್ ಅಂತ ಗೊತ್ತಾದರೆ ಅಥವಾ ನೀವೇನಾದರೂ ಚೆನ್ನಾಗಿದ್ರೆ ಅಥವಾ ಸೊ ನಿಮ್ಮ ಜೊತೆಗೆ ಮಾತಾಡಬೇಕು ಅಂದರೆ ಟೈಮ್ ಪಾಸಿಗೆ ನಿಮಗೆ ಮತ್ತೆ ಸಪ್ರೇಟ್ ಮೆಸೇಜ್ ಮಾಡ್ತಾರೆ ಅಥವಾ ನಂಬರ್ ತೊಗೊಂಡು ನಿಮಗೆ ಕಿರಿಕ್ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ ಸೊ ನೀವು ಬೆಸ್ಟ್ ಅಂದರೆ ಮೈ ಕಾಂಟ್ಯಾಕ್ಟ್ಸ್ ಕೊಡಿ ಅಥವಾ ನೋಬಡಿ ಅಂತ ಕೊಡ್ಬೋದು ಸೊ ಬಡಿ ಇಸ್ ಬೆಸ್ಟ್ ನೋಬಡಿ ಅಂತ ಕೊಟ್ಟರೆ ಯಾರಿಗೂ ನಿಮ್ಮ ಫೋನ್ ನಂಬರ್ ಕಾಣಿಸೋದಿಲ್ಲ ಸೊ ಆ ರೀತಿ ಮಾಡೋದು ತುಂಬ ಒಳ್ಳೆಯದು ಅಕಸ್ಮಾತ್ ನಿಮಗೆ ಅವ್ರು ಕಿರಿಕ್ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಲಾಕ್ ಮಾಡ್ಬೋದು ಮತ್ತು ಯಾವುದೇ ಸಂದರ್ಭದಲ್ಲಿ ಮೆಸೇಜ್ಗಳನ್ನು ಡಿಲೀಟ್ ಕೂಡ ಮಾಡ್ಬೋದು ಸೊ ಇದಿಷ್ಟು ಟೆಲಿಗ್ರಾಮ್ನಿಂದ ವಾಟ್ಸಪ್ಗಿಂತಲೂ ಕೂಡ ಟೆಲಿಗ್ರಾಮ್ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಸೊ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಹಾಗೆ ಇನ್ನಷ್ಟು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಬೆಸ್ಟ್ ಅಪ್ಲಿಕೇಶನ್ಸ್ ಫಾರ್ ರೀಡಿಂಗ್ ಕರೆಂಟ್ ಅಫೇರ್ಸ್ನ ನೀವು ನೋಡಲಿಕ್ಕೆ ಅಂದರೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಜಿ ಕೆ ಕರೆಂಟ್ ಅಫೇರ್ಸ್ ಅಂತೇಳಿ ಸೊ ಇದನ್ನು ನೀವು ಈ ಆ್ಯಪನ್ನು ಫೇ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅದರ ರೇಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆಯೇ ಇನ್ನೊಂದು ಆ್ಯಪ್ ನಿಮಗೆ ತೋರಿಸ್ತಾ ಇದ್ದೀನಿ ಎನ್ ಸಿ ಆರ್ ಟಿ ಸಿ ಸೊಲ್ಯೂಷನ್ಸ್ ಅಂತ ಇದೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ಸೊ ನಿಮಗೆ ಸ್ಕ್ರೀನ್ ಮೇಲೆ ಈಗ ತೋರಿಸ್ತೇನೆ ನಾನು ಎಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಟೋಪಿಗೆ ಅಂದರೆ ಒಂದು ಪೆನ್ಸಿಲ್ಗೆ ಟೋಪಿ ಹಾಕೊಂಡಿರುವಂಥ ಸಿಂಬಲ್ಲು ಲರ್ನ್ ಸಿ ಬಿ ಎಸ್ ಸಿ ಡಾಟ್ ಇನ್ ಅಂತ ಹೇಳಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಈ ಒಂದು ಆ್ಯಪ್ ಈ ತರ ಓಪನ್ ಆಗುತ್ತೆ ಇಲ್ಲಿ ಕ್ಲಾಸನ್ನು ನೀವು ಚೇಂಜ್ ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳಿ ಕಾಣಿಸ್ತಾ ಇದೆ ಸೊ ಮತ್ತೆ ಎಲ್ಲ ಸಬ್ಜೆಕ್ಟ್ಗಳು ಯಾವುದು ಅಂತ ಚೇಂಜ್ ಮಾಡ್ಕೋಬೋದು ಅಂದರೆ ಆರು ಏಳು ಎಂಟರಿಂದ ಎನ್ ಇ ಆರ್ ಟಿ ಈಗೇನು ರಾಜ್ಯ ಪಠ್ಯಕ್ರಮ ಇದೆ ಸೊ ಅದರ ಒಂದು ಸಿಲೆಬಸ್ ನಿಮಗೆ ಇದರಲ್ಲಿ ಸಿಗುತ್ತೆ ಆಥರ್ಸ್ ಕೂಡ ಸಾಕಷ್ಟು ಜನ ಇದಾರೆ ಇದರಲ್ಲಿ ಸೊ ಆ ಸಿಲೆಬಸ್ ಅನ್ನು ನೋಡಿಕೊಂಡು ನೀವು ಓದ್ಕೋಬೋದು ಚೆನ್ನಾಗಿರುತ್ತೆ ಒಂದೇ ಒಂದು ಚಾಪ್ಟರ್ ನಾನು ನಿಮಗೆ ತೋರಿಸ್ತೀನಿ ಈಗ ಇಲ್ಲಿ ಕ್ಲಾಸನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ತ್ ಅಂತ ಕೊಡ್ತೇನೆ ಸಿಕ್ಸ್ತ್ ಅಂತ ಕೊಟ್ಟ ಮೇಲೆ ಅದರಲ್ಲಿ ಸಬ್ಜೆಕ್ಟ್ ತಗೊಂತೀನಿ ಸೈನ್ಸ್ ತಗೊಂತೀನಿ ಈ ಸೈನ್ಸ್ ತೊಗೊಂಡ ತಗೊಂಡ ಮೇಲೆ ನೋಡಿದ್ರಲ್ಲ ಈಗ ಸಬ್ಜೆಕ್ಟಲ್ಲಿ ನಾನೀಗ ಯಾವ್ದು ಇದ್ದೀನಿ ಸೈನ್ಸ್ ತೊಗೊತಾ ಇದ್ದೀನಿ ಸೈನ್ಸ್ ಮ್ಯಾಥ್ ಸೋಷಿಯಲ್ ಹಿಂದಿ ಎಲ್ಲ ಇದೆ ಸೊ ಸೈನ್ಸನ್ನು ಸೈನ್ಸ್ ಸೈನ್ಸನ್ನು ತಗೊಂಡ್ರೆ ಅದರಲ್ಲಿ ಹದಿನಾರು ಪಾಠಗಳು ನಿಮಗೆ ಗೊತ್ತಿದೆ ಹದಿನಾರು ಇದೆ ಅಂತ ಹೇಳ್ಬಿಟ್ಟು ಸೊ ಹದಿನಾರು ಪಾಠಗಳ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಚಾಪ್ಟರ್ ವೈಸ್ ನಿಮಗೆ ಈಗೇನು ಕರ್ನಾಟಕ ಸಿಲೆಬಸ್ ಏನಿದೆ ಹಂಡ್ರೆಡ್ ಪರ್ಸೆಂಟು ಅದೇ ಸಿಲೆಬಸ್ಸನ್ನು ನೀವು ಇಲ್ಲಿ ನೋಡ್ಬೋದು ಸೊ ಈ ಸಿಲೆಬಸ್ ಅದರಲ್ಲಿ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಥರ್ಡ್ ಚಾಪ್ಟರ್ ಯಾವುದಾದ್ರೂ ಒಂದು ಒಂದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಸೊ ನೋಡಿ ಇಲ್ಲಿ ಟೆಕ್ಸ್ಟ್ ಬುಕ್ ಪ್ರಶ್ನೆಗಳನ್ನೇ ನೀವು ಇಲ್ಲಿ ನೋಡ್ಬೋದು ಮತ್ತೆ ಯಾವ್ದು ಆನ್ಸರ್ ಗೊತ್ತಿಲ್ಲ ಅದನ್ನು ಕೂಡ ನೋಡ್ಬೋದು ಸೊ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗಿಲ್ಲಿ ಇಲ್ಲಿ ಚೆನ್ನಾಗಿ ಮಾಹಿತಿ ಸಿಗುತ್ತೆ ಬಟ್ ಇಂಗ್ಲೀಷಲ್ಲಿ ಇರುತ್ತೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಲಿಸ್ಟ್ ಹೇಗೆ ನೋಡೋದು ಅಂತ ಕೂಡ ನಿಮಗೆ ಈಗ ತೋರಿಸ್ಕೊಡ್ತೇನೆ ಸೊ ಯೂಟ್ಯೂಬ್ ಹೋಗಿ ನೀವು ನಮ್ಮ ಚಾನಲನ್ನು ಓಪನ್ ಮಾಡಿದರೆ ಈ ರೀತಿ ಬರ್ತದೆ ಸೊ ಈ ಒಂದು ಚಾನಲಿಂದ ಯಾವ್ಯಾವ ಒಂದು ವಿಡಿಯೋಗಳು ಬಿಡೆಯಾ ಅದು ಕೂಡ ನಿಮಗೆ ಕಸುತ್ತೆ ಸೊ ಅದಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೀವು ಟಾಪಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ವಿಡಿಯೋ ಅಂತ ಹೇಳಿ ಮತ್ತೆ ಪ್ಲೇ ಲಿಸ್ಟ್ ಅಂತ ಹೇಳಿ ಸೊ ಈ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಯಾವ್ಯಾವ ಪ್ಲೇ ಲಿಸ್ಟ್ ಇದೆ ಅಂತ ಹೇಳಿ ನಿಮಗೆ ಕಾಣಿಸುತ್ತೆ ಸೊ ನನಗೆ ಲೈಕ್ಡ್ ಇಡ್ ವಿಡಿಯೋ ನಿಮಗೇನು ಕಾಣಿಸೋದಿಲ್ಲ ಸೊ ನೋಡ್ಬೋದು ಇಲ್ಲಿ ಈ ಮ್ಯಾಥ್ಸ್ ಕ್ಲಾಸಸ್ ಈಗ ರನ್ನಿಂಗ್ ಇರೋದು ಮತ್ತು ಸಮ ವಿಜ್ಞಾನ ರನ್ನಿಂಗ್ ಇರ್ತಕ್ಕಂಥದ್ದು ಇದು ನೈನ್ ವೀಡಿಯೋಸ್ ಸೆವೆನ್ ವೀಡಿಯೋಸ್ ಇದೆ ಇನ್ನು ಸೈನ್ಸ್ ಸೆವೆನ್ ಸ್ಟ್ಯಾಂಡರ್ಡು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಏಳು ಪಾಠಗಳು ಈ ಎಲ್ಲವನ್ನೂ ಕೂಡ ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು ಶೈಕ್ಷಣಿಕ ಮನೋವಿಜ್ಞಾನ ಹಾಗೆ ಜನರಲ್ ಸೈನ್ಸು ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಒಟ್ಟು ಮೂವತ್ತಕ್ಕಿಂತ ಹೆಚ್ಚು ಪ್ಲೇ ಲಿಸ್ಟ್ಗಳನ್ನು ಈ ಒಂದು ಚಾನಲ್ ಹೊಂದಿದೆ ಕೆಲವಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ಬೋದು ಎಫ್ ಡಿ ಎಸ್ ಡಿ ಕೆ ಪಿ ಎಸ್ ಸಿ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಎಲ್ಪ್ ಆಗುತ್ತೆ ಸುವೇಗ ಬಿಡಿಸಿರ್ತಕ್ಕಂಥದ್ದು ಸೊ ಇವನ್ನ ನೋಡಿ ಸೊ ನಿಮಗೆ ಯಾವಾಗ ಫ್ರೀ ಇರ್ತೀರಿ ಆಗ ಎಲ್ಲ ಮಾಹಿತಿಗಳನ್ನು ಮನೆಯಲ್ಲಿ ಕೂತು ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು